ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಸಿಎಂ ಕುರ್ಚಿ ಖಾಲಿ ಆಗುತ್ತಾ ಅನ್ನೋ ಮಾತು ಕೇಳಿ ಬರ್ತಿದೆ. ಮೂಡ ಕೇಸ್ನಿಂದ ಸಿದ್ದರಾಮಯ್ಯ ಜೈಲು ಪಾಲಾದ್ರೆ ಯಾರು ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇದಕ್ಕೆ ಬಹುತೇಕರ ಉತ್ತರ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು. ಆದ್ರೆ ಒಂದು ವೇಳೆ ಮೂಡ ಕೇಸ್ನಿಂದಲೇ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಆ ಕುರ್ಚಿ ಮೇಲೆ ಡಿಕೆಶಿ ಕೂರಲ್ಲ. ಯಾಕೆ ಅಂತ ಹೇಳ್ತೀನಿ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ. ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡ ತೂಗುಗತಿ ತೇಲಾಡ್ತಾ ಇದೆ. ಈ ಕೇಸ್ನಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೆ ಡಿಕೆಶಿ ಮುಂದಿನ ಸಿಎಂ ಆಗ್ತಾರ ಅನ್ನೋದು ಎಲ್ಲರ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಕೂಡ ಸಿಎಂ ಕುರ್ಚಿ ಮೇಲೆ ಬೆಟ್ಟದಷ್ಟು ಕನಸಿದೆ. ಅದಕ್ಕಾಗಿ ಅವರು ಸಾಕಷ್ಟು ಕಸರತ್ತು ಮಾಡ್ತಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಮೂಡ ಕೇಸ್ನಿಂದ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದ್ರೆ ಡಿಕೆಶಿ ಆ ಕುರ್ಚಿ ಮೇಲೆ ಕೂರಲ್ಲ. ಹಾಗಂತ ಸಿದ್ದರಾಮಯ್ಯ ಆಪ್ತರು ಯಾರಾದರೂ ಸಿಎಂ ಆಗ್ತಾರ ಅಂತ ಕೇಳಬಹುದು, ಅದು ಗೊತ್ತಿಲ್ಲ. ಆದ್ರೆ ಡಿಕೆಶಿ ಸಾಕಷ್ಟು ಯೋಚನೆ ಮಾಡಿ ಈ ವಿಚಾರದಲ್ಲಿ ಹೆಜ್ಜೆ ಇಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ ತಕ್ಷಣ ಡಿಕೆ ಶಿವಕುಮಾರ್ ಆ ಕುರ್ಚಿ ಮೇಲೆ ಹೋಗಿ ಕುಳಿತರೆ ಡಿಕೆಶಿಗೆ ಸಂಕಷ್ಟ ಆಗಬಹುದು. ಸಿಎಂ ಕುರ್ಚಿ ಆಸೆಗೆ ಡಿಕೆಶಿನೇ ಸಿದ್ದರಾಮಯ್ಯರನ್ನ ಮೂಡ ಹಗರಣದಲ್ಲಿ ಸಿಲುಕಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರಬಹುದು. ಸಿದ್ದರಾಮಯ್ಯ ಹೇಳಿದಿದ್ರು ವಿರೋಧ ಪಕ್ಷದ ನಾಯಕರೇ ಆ ಆರೋಪ ಮಾಡಬಹುದು. ಇದರಿಂದ ಡಿಕೆಶಿಗೆ ಸಾಕಷ್ಟು ಡ್ಯಾಮೇಜ್ ಆಗಬಹುದು. ಅಲ್ಲದೆ ಕುರುಬ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಸಿದ್ದರಾಮಯ್ಯ ಆಪ್ತರ ವಿರೋಧಕ್ಕೆ ಕಾರಣ ಆಗಬಹುದು. ಆತುರಕ್ಕೆ ಬಿದ್ದು ಭವಿಷ್ಯದಲ್ಲಿ ಸಿಗುವ ದೊಡ್ಡ ಚಾನ್ಸ್ ಮಿಸ್ ಆಗಬಹುದು. ಹೀಗಾಗಿ ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟುಕೊಟ್ರೆ ಡಿಕೆಶಿ ಆ ಸ್ಥಾನದಲ್ಲಿ ಕೂರೋದು ಡೌಟ್. ಹಾಗಂತ ಡಿಕೆಶಿ ಸಿಎಂ ಆಗಲ್ವಾ ಅಂತ ನೀವು ಕೇಳಬಹುದು. ಖಂಡಿತ ಡಿಕೆಶಿ ಮುಂದೆ ಸಿಎಂ ಆಗ್ತಾರೆ. ಸದ್ಯಕ್ಕೆ ಆಗಲ್ಲ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿರುವ ಮಾತು. ಒಮ್ಮೆ ಸಿದ್ದು ಕೆಳಗಿಳಿದ್ರೆ ಸದ್ಯಕ್ಕೆ ತಮ್ಮ ಕಡೆಯವರನ್ನ ಅಂದ್ರೆ ತಮ್ಮ ಆಪ್ತರನ್ನೇ ಸಿಎಂ ಮಾಡೋ ಪ್ಲಾನ್ ಅನ್ನ ಡಿಕೆಶಿ ಮಾಡಿದ್ದಾರೆ. ಹಾಗೆ ದಲಿತರನ್ನೇ ಸಿಎಂ ಮಾಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವಾಗಿದೆ. ರಾಹುಲ್ ಗಾಂಧಿಗೆ ದಲಿತ ನಾಯಕರಾಗಿರುವ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಮಾಡೋ ಆಸೆ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಸಾಕಷ್ಟು ಯೋಚನೆ ಮಾಡಿ ಹೆಜ್ಜೆ ಇಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೆ ಸಿಗುತ್ತಾ ಸಿಎಂ ಸ್ಥಾನ? ಸಿಎಂ ಆಪ್ತರಾದ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಪರಮೇಶ್ವರ್ ಕೂಡ ಡಿಸಿಎಂ ಹಾಗೂ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಮೊದಲಿಂದಲೂ ರೇಸ್ನಲ್ಲಿರುವ ಡಿಕೆಶಿ ಸಿಎಂ ಸ್ಥಾನದಲ್ಲಿ ಕೂರದೇ ಇರಬಹುದು. ಆದರೆ ಅವರ ಕಡೆಯವರನ್ನೇ ಸಿಎಂ ಮಾಡಬಹುದು. ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳಲು ಡಿಕೆಶಿ ರೆಡಿಯಿಲ್ಲ. ಹೀಗಾಗಿ ಡಿಕೆಶಿ ಆಪ್ತ ಬಳಗದಿಂದ ಹೊಸ ಹೆಸರು ಕೇಳಿಬರುವ ಸಾಧ್ಯತೆ ಇದೆ. ಅಲ್ಲದೆ ಸರ್ಕಾರ ರಚನೆಯಾದಾಗ 5 ವರ್ಷಕ್ಕೆ ಇಬ್ಬರು ಸಿಎಂ ಅನ್ನೋ ಮಾತು ಕೇಳಿ ಬರ್ತಿತ್ತು. ಈ ಪ್ರಕಾರ ನೋಡೋಕೆ ಹೋದ್ರೆ ಸಿದ್ದರಾಮಯ್ಯ ಅವಧಿ ಮುಗಿದಿಲ್ಲ, 2.5 ವರ್ಷ ಇನ್ನೂ ಕಳೆದಿಲ್ಲ. ಈಗ ಡಿಕೆಶಿ ಸಿಎಂ ಕುರ್ಚಿ ಮೇಲೆ ಕುಳಿತರೆ ನಂತರ ಸಿದ್ದರಾಮಯ್ಯ ಆರೋಪದಿಂದ ಮುಕ್ತರಾಗಿ ಹೊರಬಂದ್ರೆ ಸಮಸ್ಯೆ ಆಗುತ್ತೆ. ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗಲಿ ಅನ್ನೋ ಕೂಗು ಕೂಡ ಕೇಳಿ ಬರಬಹುದು. ಕುರ್ಚಿ ಹತ್ತಿದ ತಕ್ಷಣ ಇಳಿಯೋ ಹಾಗೆ ಆಗಬಹುದು. ಹೀಗಾಗಿ ಮೂಡ ಕೇಸ್ನಿಂದ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಡಿಕೆಶಿ ಕೂರಲ್ಲ ಅನ್ನೋ ಮಾತು ಬಲವಾಗಿ ಕೇಳಿ ಬರ್ತಿದೆ. 2.5 ವರ್ಷದ ನಂತರ ಅಥವಾ ಮುಂದಿನ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆಗ ಡಿಕೆಶಿ ಸಿಎಂ ಆಗಲಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಖರ್ಗೆ ಮೂಲಕ ದಾಳ ಉರುಳಿಸ್ತಾರ ಡಿಕೆಶಿ? ನಿಮಗೆ ನೆನಪಿರಲಿ, 2013ರಲ್ಲಿ ಕಾಂಗ್ರೆಸ್ನಿಂದ ಯಾರು ಸಿಎಂ ಆಗ್ತಾರೆ ಅನ್ನುವಾಗ ಡಿಕೆಶಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ದಲಿತ ಸಿಎಂ ಅಸ್ತ್ರವನ್ನ ಕನಕಪುರದ ಬಂಡೆ ಬಿಟ್ಟಿದ್ರು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ನಡೆಯಬಹುದು. ಡಿಕೆಶಿ ಬಣದವರು ಸಿಎಂ ಆದರೆ ಸಿದ್ದರಾಮಯ್ಯ ಬಣದವರು ವಿರೋಧಿಸಬಹುದು. ಸಿದ್ದರಾಮಯ್ಯ ಬಣದವರು ಸಿಎಂ ಆದರೆ ಡಿಕೆ ಶಿವಕುಮಾರ್ ಬಣದವರು ವಿರೋಧಿಸಬಹುದು. ಈ ವೇಳೆ ಡಿಕೆಶಿ ಹಳೆ ಮಾತು, ಖರ್ಗೆ ಅವರನ್ನ ಸಿಎಂ ಮಾಡಬಹುದು ಅನ್ನೋ ಮಾತು ಮತ್ತೆ ಮುನ್ನೆಲೆಗೆ ಬರುತ್ತೆ. ಆಗ ದಲಿತ ಸಿಎಂ ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಖರ್ಗೆ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಕೂಡ ಯಾವ ವಿರೋಧ ಮಾಡೋಕ್ಕೂ ಆಗಲ್ಲ. ಹಾಗೆ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದ ನಾಯಕತ್ವ ಖರ್ಗೆ ಅವರದಾಗಿರುತ್ತೆ. ಹೀಗಾಗಿ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ಅಪ್ಪಿತಪ್ಪಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಡಿಕೆಶಿ ಬಣದವರು ಸಿಎಂ ಆಗ್ತಾರಾ, ಸಿದ್ದರಾಮಯ್ಯ ಬಣದವರು ಸಿಎಂ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯ ಹೆಸರು ಕೇಳಿ ಬಂದರೂ ಇದರಿಂದ ಏನೂ ಎಫೆಕ್ಟ್ ಆಗಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಹಾಗೆ ರಾಜೀನಾಮೆ ನೀಡುವುದು ದೂರದ ಮಾತು. ಹೀಗಾಗಿ ಡಿಕೆಶಿ ಕೂಡ ಇದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ. ಕಾದು ನೋಡುವ ತಂತ್ರಕ್ಕೆ ಕನಕಪುರದ ಬಂಡೆ ಮುಂದಾಗಿದ್ದು ರಣತಂತ್ರ ಹೆಣೆಯುತ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.